ಧನುರಾಶಿಯವರಿಗೆ ಈಗಾಗಲೇ 7.5 ಬಿಟ್ಟಿದ್ರು ಕೂಡ ಕೆಲವರಿಗೆಲ್ಲ ಆರೋಗ್ಯ ಸಮಸ್ಯೆ ಬಂದಿರುವಂತದ್ದು ನೋಡಿದ್ದೇವೆ. ಯಾಕೆ ಅಂತಂದ್ರೆ 6ನೇ ಮನೆಯಲ್ಲಿ ಪ್ರಬಲವಾಗಿ ಕುಜ ಇರೋದ್ರಿಂದ ಕುಜ ಬಂದಾಗ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಕಿಬ್ಬೊಟ್ಟೆಗೆ ಸಂಬಂಧಪಟ್ಟಿದ್ದು ಸಮಸ್ಯೆಗಳು ಬರಬಹುದು. ನಾನು ಇನ್ನೂ ಡೀಟೇಲ್ ಆಗಿ ಹೇಳಬಹುದು ಮೆಡಿಕಲ್ ಅಸ್ಟ್ರಾಲಜಿಯಲ್ಲಿ ಗೊತ್ತಿರೋದ್ರಿಂದ. ಆದರೂ ಯಾಕೆ ಹೇಳಲ್ಲ ಅಂತಂದ್ರೆ ಕೆಲವರಿಗೆ ಒಂದು ಮಾನಸಿಕ ಸ್ಥಿತಿ ಇರುತ್ತೆ, ಏನಪ್ಪ ಹೀಗೆ ಹೇಳ್ಬಿಟ್ರು ಅಂತ. ಒಬ್ಬ ಆಚಾರ್ಯನಾಗಿ ಎಚ್ಚರಿಸೋದು ನನ್ನ ಕೆಲಸ, ಅಂದರೆ ಎದುರಿಸ್ತಾ ಇಲ್ಲ, ಎಚ್ಚರಿಸುವಂಥದ್ದು. ಆರೋಗ್ಯ ಸಮಸ್ಯೆ ಬರಬಹುದು, ಹುಷಾರಾಗಿರಿ. ಜೊತೆಗೆ ಗುರು 4ನೇ ಮನೆಯಿಂದ ಕೂತ್ಕೊಂಡು 10ನೇ ಮನೆ ನಿಮ್ಮದು ನೋಡ್ತಿರೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದ್ದರೂ ಕೂಡ ನೀವು ವೈಯಕ್ತಿಕವಾಗಿ ಸ್ವಲ್ಪ ಸಮಸ್ಯೆಯಲ್ಲಿ ಇರ್ತೀರಾ. ಹಾಗಾಗಿ ತಾಯಿಯ ಆಶೀರ್ವಾದ, ಗುರುವಿನ ಆಶೀರ್ವಾದ, ವಿಶೇಷವಾಗಿ ಒಡ ಹುಟ್ಟಿದವರ ಒಂದು ಸ್ವಲ್ಪ ಸಹಕಾರ ಇದ್ದರೆ ನೀವು ಆರಾಮಾಗಿ ಜೀವನವನ್ನು ಸಾಗಿಸೋಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ 5ನೇ ಮನೆಯಲ್ಲಿ ರಾಹು ಇರೋದರಿಂದ ನಿಮಗೆ ರಾತ್ರಿ ಹೊತ್ತು ಕೆಟ್ಟ ಕನಸು ಬೀಳುವಂಥದ್ದು, ನಿದ್ದೆ ಡಿಸ್ಟರ್ಬ್ ಆಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರಾಗುವಂಥ ಅವಕಾಶ ಜಾಸ್ತಿ ಇರೋದರಿಂದ ಹುಷಾರಾಗಿರಿ. 2ನೇ ಮನೆಯಲ್ಲಿ ರವಿ ಬಂದಾಗ ಕುಟುಂಬದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ನಡೀಬೋದು, ಗಲಾಟೆಗಳಾಗ್ಬೋದು, ಅಥವಾ ಕುಟುಂಬದಲ್ಲೇ ಬೇರೆ ಯಾರೋ ಯಾರ ಜೊತೆನೋ ಗಲಾಟೆ ಮಾಡಿ ಅದು ನಿಮ್ಮ ಕಡೆಗೆ ತಿರುಗ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.